ಶ್ರೀಮದ್ ಭಾಗವತ್ಗೀತ ಅಧ್ಯಾಯ ಒಂದು ಶ್ಲೋಕ 26. ತತ್ ಪ್ರಾಪಶ್ಯತ್ಸಿತಾನ್ ಪಾರ್ಥಾಃ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪ್ರೌತ್ರಾನ್ ಸಖೀಂಸ್ತದಾ ಶ್ವಶುರಾನ್ ಸಹೃದಯಶ್ಚೈವ ಸೇನಯೋರುಭಯೋರಪಿ. ಇದಾದ ಬಳಿಕ ಪಾರ್ಥನು ಆ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು, ಅಜ್ಜ ಮುತ್ತಜ್ಜರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸಹೋದರರನ್ನು, ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು, ಮಾವಂದಿರನ್ನು ಮತ್ತು ಸಹೃದಯರನ್ನು ನೋಡಿದನು. ತಾನ್ ಸಮೀಕ್ಷಸ್ಯ ಕೌಂತೇಯ ಸರ್ವಾನ್ ಬಂಧೂ ನವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟೋ ನಿಷೇಧನ್ನಿದಮ ಪ್ರವೀತ. ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಆ ಕುಂತಿ ಪುತ್ರ ಅರ್ಜುನನು ಅತ್ಯಂತ ಕರುಣಾಪರವಶನಾಗಿ ಶೋಕಿಸುತ್ತಾ ಹೀಗೆ ಹೇಳಿದನು. ಅರ್ಜುನ ಉವಾಚ. ಅರ್ಜುನನು ಹೇಳಿದನು, ದೃಶ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೇದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇರೋ ಮಹಶ್ಚ ಜಾಯತೆ. ಹೇ ಕೃಷ್ಣ, ಯುದ್ಧದ ಇಚ್ಛೆಯಿಂದ ರಣಾಂಗಣದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ, ಮುಖವು ಒಣಗಿ ಹೋಗುತ್ತಿದೆ, ಶರೀರ ರೋಮಾಂಚನವಾಗುತ್ತಿದೆ. ಗಾಂಡೀವಂ ಸಂಸತಿ ಹಸ್ತಾತ್ವಕೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ತಾತುಂ ಭ್ರಮತೀವ ಚ ಮೀ ಮನಃ. ಕೈಯಿಂದ ಗಾಂಡೀವ ಧನಸ್ಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ. ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಹೇ ಕೇಶವ, ನನಗೆ ಲಕ್ಷಣಗಳು ವಿಪರೀತ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ. ನಾಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಚಿರೀತೇನವ. ಹೇ ಕೃಷ್ಣನೇ, ನನಗಾದರೂ ವಿಜಯದ, ರಾಜ್ಯದ ಹಾಗೂ ಸುಖದ ಇಚ್ಛೆಯಿಲ್ಲ. ಹೇ ಗೋವಿಂದನೇ, ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಮತ್ತು ಇಂತಹ ಭೋಗಗಳಿಂದ ಜೀವನದಿಂದ ಯಾವ ಲಾಭವಿದೆ? ನಾವು ಯಾರಿಗಾಗಿ ರಾಜ್ಯವನ್ನು, ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ.